ಬಿಟ್ಟ ನಿಮ್ಮ ಕಾಲು ಮುರಿದೇನು ನಿಮಗೆ ಜೀವ ಉಳಿಬೇಕು ಅಂತ ಇದ್ರೆ ನಿಮ್ಮನ್ನು ಏನೆಲ್ಲ ಉಂಟು ಎಲ್ಲವನ್ನು ಕಳಿಸಿ ಹೋಗಿ ತಮ್ಮ ತಪಸ್ವಿಗಳ ಜನ್ಮನು ಪಡೆವುದು ಸುಮ್ಮನೆ ಫಲವಿಲ್ಲನು ನಾವು ಧರ್ಮದ ಕಜ್ಜವನ್ನು ಮಾಡುವುದಕ್ಕೆ ಹೊರಟವು ನಿನ್ನ ಕಜ್ಜಾಯವಾದಕ್ಕೆ ಎಂತದ್ದು ಅದಿತ್ತು ನಾವೇನಾದ್ರೂ ಕೊಡೋಣ ಅಥವಾ ನೀ ಸೆಳೆದುಕೊಳ್ಳೋಣ ಅಂತ ಭಾವಿಸಿದ್ರೆ ನಮ್ಮಲ್ಲಿರುವುದೇನು ತಮ್ಮ ಏನು ದಂಡ ಕಮಂಡಲ ಕೌಪೀನ ರುದ್ರಾಕ್ಷಿ ತುಳಸಿ ಮಾಲೆ ಇಂತಹದ್ದು ಬಿಟ್ರೆ ನಮ್ಮಲ್ಲಿ ಏನು ನನ್ನ ಮಕ್ಕಳಲ್ಲಿ ಅದು ಇಲ್ಲ ಕೊಡು ಅದನ್ನು ಕೊಟ್ಟರು ಅದರಿಂದ ನಿನಗೆ ಯಾವ ಪ್ರಯೋಜನ ಇದನ್ನೆಲ್ಲ ನನ್ನ ಮಕ್ಕಳಿಗೆ ಹಾಕ್ತಾ ಇರ್ಕೊಂಡು ಹೌದಪ್ಪ ಮಕ್ಕಳಿಗೆ ಹಾಕಬಹುದು ಈಗ ನೀ ಪಡೆಯುವುದು ಯಾಕಾಗಿ ಈಗ ಇಷ್ಟನ್ನು ಪಡೆದ್ರು ನೀನೇನಾದ್ರು ಹೊಟ್ಟೆ ಹೊರಿಬೇಕು ಹೊಟ್ಟೆ ಹೊರಿಯಲ್ಲ ನನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕು ಹೊಣೆಗಾರಿಕೆ ಉಂಟು ಅದಕ್ಕೆ ಬಂದದ್ದು ಹೌದು ನಿನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರಲ್ಲ ಏನು ಎಲ್ಲ ಇಲ್ಲದವನ ಹಾಗೆ ಕಾಣ್ತೇನೆ ನಾನು ಹಾಗೇನು ಇಲ್ಲ ಈಗ ನೀನು ದುಡಿದದ್ದೆಲ್ಲ ಅವರಿಗೆ ತಕೊಂಡು ಎಲ್ಲ ತನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕು ನಿನಗೆ ಏನು ಉಳಿಸು ನನಗೂ ಬೇಕು ಅವರಿಗೂ ಉಂಟು ಬಾಲು ಹಾಗೆ ನಿನಗೂ ಉಂಟು ಅವರಿಗೂ ಉಂಟು ಮತ್ತೆ ನಾನು ಬದುಕಬೇಕು ನಾನೇನು ಗಾಳಿ ಸೇವಿಸಿ ಬರ್ತದ ಸರಿಯಪ್ಪ ನನಗೆ ಈಗ ನಿನಗೆ ಕೊಡಬೇಕು ಅಂತ ಕಾಣ್ತಾ ಕೊಡು ಕೊಡು ಉಂಟು ಅಡಗಿಸಿಟ್ಟಿದ್ಯಲ್ಲ ಇಲ್ಲಪ್ಪ ಮತ್ತೆ ಅಡಗಿಸಿಟ್ಟದ್ದಲ್ಲ ಮತ್ತೆ ನಿನಗೆ ಸಾಕು ಸಾಕು ಅನ್ನುವಷ್ಟನ್ನು ನಾ ಕೊಡಬೇಕು ಅಂತ ಇದ್ದೇನೆ ಅಷ್ಟು ಕೊಡ್ಲಿಕ್ಕೆ ನಿನ್ನಲ್ಲಿಲ್ಲ ಅಂತ ನೋಡುವ ಗೊತ್ತಾಗ್ತದೆ ಆದ್ರೆ ಕೊಡುವುದಕ್ಕೆ ಪೂರ್ವದಲ್ಲಿ ನಮ್ಮದೊಂದು ಪ್ರಶ್ನೆಗೊಂದು ಉತ್ತರವೇ ಇಲ್ಲ ಅಧಿಕ ಪ್ರಸಂಗ ಉಂಟಲ್ಲ ನಾನು ಕೊಡುದು ಅವನಿಗೆ ಪ್ರಶ್ನೋತ್ತರಂತೆ ಈಗ ಮತ್ತೆ ಹಾಗಲ್ಲ ಈಗ ಕೊಡಬೇಕು ಅಂತಾದ್ರೆ ನಮಗೆ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾಗಿತ್ತು ಅದಕ್ಕಾಗಿ ಮಾತಾಡ್ತಾ ಇದ್ದೆ ನೋಡು ಯಾವ ವಿಷಯ ನಿನ್ನದು ಹೇಳು ಬೇಗ ಹೇಳು ಬೇಗ ಹೇಳು ಲೋಕದಲ್ಲಿ ಧರ್ಮ ಅಧರ್ಮ ಒಳಗೆ ಹೊರಗೆ ಕತ್ತಲೆ ಬೆಳಕು ನ್ಯಾಯ ಅನ್ಯಾಯ ಪಾಪ ಪುಣ್ಯ ಅಂತೆಲ್ಲ ಉಂಟು ನೀನೆಂತದ್ದು ನನಗೆ ಪಾಠವಾಗಿತ್ತು ಅಯ್ಯೋ ಪಾಠ ಅಲ್ಲ ಈಗೆಲ್ಲ ಉಂಟು ಇರ್ಲಿ ನನಗೆ ಇದರದ್ದೆಲ್ಲ ಪಾಲನ್ನು ನಾವೆಲ್ಲ ಪಡೀಲಿಕ್ಕೆ ಅಂತ ಇರು ನೀನು ಪಾಲು ಪಡ್ಕೊಂಡೆ ಈಗ ಅಂತದ್ದು ಬಹುಶಃ ಆದ್ರೆ ನನಗಿರುವುದು ಈಗ ಇದು ಯಾವುದು ನೀ ದುಡಿದದ್ದನ್ನು ತಕೊಂಡೋಗಿ ನಿನ್ನ ಮನೆಯವರಿಗೆ ಕೊಡ್ತಾ ಇದ್ದೇನೆ ನೀನು ಮಾಡುತ್ತಿರುವಂತಹ ಕೆಲಸದಿಂದ ನಿನಗೆ ಪಾಪ ಅನ್ನುವುದು ಬರ್ತದೆ ಪಾಪ ಬರ್ಲಿಯ ನನಗೇನು ಆದ್ರೆ ಬಂದದ್ದು ನಿನ್ನಲ್ಲೇ ಇರ್ತದಲ್ಲ ಹೌದು ಹಾಗಾಗಿ ನನಗೆ ಈಗ ಉತ್ತರ ಇರುವುದು ಅದೇ ಈ ಪಾಪ ಮತ್ತು ಪುಣ್ಯವನ್ನು ನೀ ಪಡೆಯುವಾಗ ಈ ಪಾಪ ಪುಣ್ಯದಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೂ ಪಾಲುಂಟೋ ಅಂತ ಒಂದು ಉತ್ತರ ಅದು ಉಂಟು ಅಂತ ಕೇಳಲಿಕ್ಕೆ ಅಂತದ್ದು ಇಷ್ಟೆಲ್ಲ ಕೊಂಡೋಗಿ ಕೊಡುವಾಗ ಅವರಿಗೆ ಅಲ್ವಾ ಎಲ್ಲ ಇರುತ್ತೆ ಉಂಟೆ ಅದು ಕೇಳಲಿಕ್ಕೆ ಇಲ್ಲದು ಅದೀಗ ಉಂಟೆ ಅಂತ ನೀನು ಹೇಳ್ಬಹುದು ಮತ್ತೇನು ಆದ್ರೆ ನಿನ್ನ ಹೆಂಡತಿ ಹೇಳ್ತಾಳ ಅಂತ ಇರುವುದು ನನ್ನ ಹೆಂಡತಿ ಹೇಳ್ತಾಳು ಹೇಳ್ತಾಳೆ ಅಂತ ನೀ ಇಲ್ಲಿ ಹೇಳ್ಬಹುದು ಮತ ನಮಗೆ ಅವಳೇ ಹೇಳಿದ್ದು ಉತ್ತರ ಬೇಕಲ್ಲ ನಿನಗೇನದು ಹೆಂಡತಿ ಬಾಯಲ್ಲಿ ಕೇಳಬೇಕು ಅಂತ ಒಳಬಾಯಿರ್ಲೇ ಅಂತಲ್ಲ ನನ್ನ ಹೆಂಡತಿ ನನಗೆ ಅವಳ ಮೇಲೆ ಭರವಸೆ ಉಂಟು ಉಂಟು ತೇಳ್ತಾರೆ ನಾನು ಇಷ್ಟೆಲ್ಲ ಕೊಂಡೋಗಿ ಕೊಡ್ತೀನಿ ಈಗ ನೀವು ಈಗ ನಾವು ಬಚ್ಚಿಟ್ಟದನ್ನೇ ಆದ್ರೆ ಕೊಡಬೇಕು ಅಂತಾದ್ರೆ ನೀವು ಅಡಿಬೇಕು ಅಂತ ಉಂಟು ಉಂಟು ಅಡಿಬೇಕು ಅಂತಾದ್ರೆ ನೀನು ಆಚರಿಸಿದ ನೀನು ಪಡೆದ ಪಾಪ ಪುಣ್ಯದಲ್ಲಿ ನಿನ್ನ ಹೆಂಡತಿಗೆ ಹೇಗೆ ಪಾಲು ಅಂತ ಪಾಪದಲ್ಲಿ ಪಾಲು ಉಂಟಂತ ಇಲ್ಲ ಬುದ್ಧಿವಂತಿಕೆಲ್ಲ ಬೇಡ ನಾನು ಮನೆಗೆ ಹೋಗಿ ಕೇಳಿ ಬರುವಾಗ ಇಲ್ಲಿಂದ ನನ್ನ ಕಣ್ಣಿನಿಂದ ತಪ್ಪಿಸಿ ಓಡಿ ಹೋಗುವುದು ತಲ್ವ ಎಂತದ್ದು ನನ್ನ ತಲೆ ಇಲ್ಲಿಂಟು ತಗೊಳ್ತದೆ ನಿಮ್ಗೆ ನಾವು ಓಡಿ ಹೋಗುವವರೇ ಇಲ್ಲ ನೀ ಹೋಗಿ ಕೇಳಿ ಬರುವಲ್ಲೇ ನಾವು ಇಲ್ಲೇ ಯಾರನ್ನು ಬೇಕಾದ್ರೂ ನಮ್ಗೆ ನಿನ್ನನ್ನು ಒಂದು ನಂಬಲಿಕ್ಕೆ ಇಲ್ಲ ನೀನ್ ಎಷ್ಟೊತ್ತಿಗೆ ಏನು ಮಾಡ್ತಿತ್ತ ಸಾಧ್ಯ ಇಲ್ಲ ನಿನ್ನ ಮುಖ ನೋಡೋ ಗೊತ್ತಾಗ್ತದೆ ಕಲ್ಲನಾಗೇತೀನಿ ಒಂದು ಕೆಲಸ ಮಾಡುವ ಮರದ ಪಲ್ಲಿ ತೆಗೆದು ಕಾಣುತ್ತಿರುವ ಮರಕ್ಕೆ ನಿಮ್ಮನ್ನು ಬಂಧಿಸಿ ಹೆಂಡತಿ ಹತ್ರ ಕೇಳಿ ಬಂದು ಉತ್ತರ ಕೊಡ್ತೇನೆ ಸ್ವಲ್ಪ ಅರ್ಥ ಆಗುದಿಲ್ಲ ನಿನಗೆ ಎಲ್ಲಿದೆ ಪ್ರಾಣಿ ಓ ಓ ಬೇಟೆಗೆ ಹೋಗ್ಲಿಲ್ವಾ ಹೋಗಿದ್ದೇನೆ ಪ್ರಾಣಿಗಳು ಸಿಗ್ಲಿಲ್ವಾ ಸಿಕ್ಕಿದೆ ಎಲ್ಲುಂಟು ತರಲಿಲ್ಲ ಯಾಕೆ ಬದಲಾಗಿ ಒಂದು ಪ್ರಶ್ನೆ ಉಂಟು ಪ್ರಾಣಿಗೆ ಒಂದು ಸಮಸ್ಯೆ ಪ್ರಾಣಿ ತಲ್ಲ ತಲೆ ಹೊಡಿಲಿಕ್ಕೆ ಅಂತ ಹೋದೆ ಋಷಿ ಮುನಿಗಳು ಸಿಕ್ಕಿದ್ವಿ ಹೊಡಿಬೇಕಿತ್ತು ಹೊಡಿತಳೆ ಎತ್ತಿದೆ
ನಮ್ಮಲ್ಲಿ ಏನು ಉಂಟು ಅಂತ ಕೇಳಿದ್ವಿ. ಏನಾಗಿ ಇತ್ತದನ್ನು ಕೊಡಿ ಅಂತ ಹೇಳಿ ಕೇಳ್ಬೇಕು. ನೀನು ಕೇಳಿ ಏನಿಲ್ಲ ಅಂತ ಸುಳ್ಳು ಹೇಳುದವ್ರು ಸುಳ್ಳು ಹೇಳುದು ಇಲ್ಲಿಯವರಲ್ಲಿ. ನಾನು ಹೇಳಿದೆ ನಿಮ್ಮನ್ನು ಕೊಲ್ಲದ ಬಿಡುವುದಿಲ್ಲ ಅಂತ. ಸರಿ, ಅಷ್ಟೊತ್ತಿಗೆ ಒಪ್ಪ ಹೇಳಿದೆ ಅದರಲ್ಲಿ. ಏನಂತ? ನೀನು ಕೇಳಿದ್ದನ್ನು ಕೇಳಿದಷ್ಟು ನಾ ಕೊಡಬಲ್ಲೆ, ಆದ್ರೆ ನನ್ನ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು ಅಂತ ಹೇಳಿದ. ಪ್ರಶ್ನೆಯ ಅಷ್ಟೇ. ಏನಂತೆ? ಒಂದು ಪ್ರಶ್ನೆಗೆ ಉತ್ತರ ಕೊಟ್ರೆ ನಾವು ಬೇಕಾದನ್ನು ಕೇಳಿದನ್ನು ಕೊಡ್ತಾನೆ ಅಂತ. ಆದ್ರೆ ಕೊಡ್ಬೇಕಿತ್ತು. ಅವ ಕೇಳಿದ ಪ್ರಶ್ನೆ ಏನು ಗೊತ್ತಾ? ಏನಂತೆ? ನೀನು ಇಷ್ಟೆಲ್ಲ ಸಂಪಾದನೆ ಮಾಡಿ ಯಾರಿಗೆ ಕೊಂಡೋಗಿ ಕೊಡ್ತಿ ಅಂತ ಕೇಳಿದ. ಅಯ್ಯೋ, ನಮಗೆ ಮದುವೆ ಆಗ್ಲಿಲ್ಲ ಕಾಣ್ತದೆ. ಇಲ್ಲಪ್ಪ, ಹಾಗಾಗಿ ಕೇಳಿದ ಅವ ಪ್ರಶ್ನೆ. ನನ್ನ ಗಂಡನಾದವ ಸಂಪಾದನೆ ಮಾಡುದು ಯಾರಿಗೆ? ನನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ ಅಂತ ಹೇಳಿದೆ. ಅದಕ್ಕೆ ಅವ ಹೇಳಿದ, ನೀನು ಮಾಡುವ ಈ ಕಾರ್ಯದಿಂದ ಪಾಪ ಎನ್ನುವುದನ್ನು ನೀನು ಸಂಪಾದನೆ ಮಾಡಿದ್ದಿ. ಈ ಪ್ರಪಂಚದಲ್ಲಿ ಪಾಪ ಪುಣ್ಯ ಎನ್ನುವುದು ಎರಡುಂಟು. ನಾ ಮಾಡುವ ಕೆಲಸದಿಂದ ಪಾಪ ಎನ್ನುವುದು ನಿನ್ನಲ್ಲಿ ಬೇಕಾದಷ್ಟು ಸಂಗ್ರಹ ಆಗಿದೆ. ನೀನು ಸಂಪಾದಿಸಿದಂತ ವಸ್ತುಗಳನ್ನು ಕೊಂಡು ಹೋಗಿ ಹೆಂಡತಿ ಮಕ್ಕಳಿಗೆ ಪಾಲು ಕೊಡ್ತಿ, ಪಾಲು ಪಡ್ಕೊಳ್ತಾರೆ. ಹಾಗೆ ನೀ ಮಾಡಿದ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲು ಪಡೀತಾರ? ಇದನ್ನು ಕೇಳು ಅಂತ ಹೇಳಿದ. ನಾ ಹೇಳಿದೆ ಅವ್ರದ್ದು ಕೇಳಲಿಕ್ಕಿಲ್ಲ, ಪಡೀತಾರೆ ಅವರು, ನನ್ನ ಹೆಂಡತಿ ಮಕ್ಕಳು. ಅದನ್ನು ಕೇಳುವುದು ದೊಡ್ಡ ವಿಷಯ ಅಂತದ್ದು, ಪಡೀತಾರೆ. ಅದು ಬೇಡ, ಯಾವುದಕ್ಕೂ ನೀನು ಕೇಳಿ ಬಾ. ನಿನ್ನ ಹೆಂಡತಿಯ ಬಾಯಿಂದ ಪಡೀತೇನೆ ಅಂತ ಬಂದ್ರೆ ನೀನು ಕೇಳಿದನ್ನು ಕೊಡ್ತಾಳೆ ಅಂತ ಹೇಳಿದ್ದಾಳೆ. ಒಮ್ಮೆ ಹೇಳಿ ಬಿಡು, ಬೇಗ ಬೇಗ ಬೇಗ. ಈಗ ಅವರು ಕೇಳಿದಂತ ಪಾಪ ಪುಣ್ಯದಲ್ಲಿ ಹೆಂಡತಿ ಮಕ್ಕಳಿಗೆ ಪಾಲಿರ್ತದೆ ಅಂತ ಕೇಳಿ ಬಾ ಅಂತ ಹೇಳಿದಲ್ವಾ? ಉತ್ತರ ಬೇಕು, ಉತ್ತರ ಬೇಕೇನು ನಿನಗೆ? ನೋಡು, ಹಾಗೆ ಹೆಂಡತಿ ಮಾಡಿದಂತ ಪಾಪದಲ್ಲಿ ಗಂಡನಿಗೆ ಪಾಲುಂಟು, ಹೆಂಡತಿ ಮಾಡಿದಂತ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಇಲ್ಲ, ಅದೇ ಕೇಳಿದ ಪ್ರಶ್ನೆಗೆ ಉತ್ತರ ಇದೆ, ಹೋಗಿ ಹೇಳವನಿಗೆ. ನೀನು ವಿನೋದಕ್ಕಾಗಿ ಸುಮ್ಮನೆ ಸಮಯ ಕಳಿಬೇಡ, ಅಲ್ಲಿ ಅವರನ್ನು ಕಟ್ಟಿ ಹಾಕಿ ಬಂದಿದ್ದೇನೆ. ಈಗ ಆಯ್ತು, ತೊಮ್ಮೆ ಹೇಳಿಬಿಡು, ಬೇಗ ನಾನು ನನಗೆ ಬೇಕಾದ್ರೆ ಸರ್ತೇನೆ. ನಿನಗೆ ಏನು ತಲೆ ಸರಿ ಇಲ್ವ? ನಿನಗೆ ಏನು ಏನು ತಲೆ ಸರಿ ಇಲ್ವ? ನಿನಗೆ ಯಾಕೆ ನಾನು ಹೇಳಿದ್ದು ಕೇಳುದು ಪುಣ್ಯದಲ್ಲಿ ಪಾಪದಲ್ಲಿ ಪಾಲು ಉಂಟು ಅಂತ ಕೇಳು. ಹೇಳಲಿಕ್ಕಿಲ್ಲ. ಗಂಡ ಮಾಡಿದಂತ ಪಾಪದಲ್ಲಿ ಹೆಂಡತಿ ಆದವನಿಗೆ ಪಾಲ್ ಎನ್ನುವುದಿಲ್ಲ, ಅದೇ ಹೆಂಡತಿ ಮಾಡಿದಂತ ಪಾಪದಲ್ಲಿ ಗಂಡನಾದವನಿಗೆ ಪಾಲ್ ಎನ್ನುವುದಿದೆ. ಏನ್ ಹೇಳಿದ್ದಲ್ಲ, ಗಂಡ ಮಾಡಿದಂತ ಪಾಪದಲ್ಲಿ ಹೆಂಡತಿ ಆದವನಿಗೆ ಪಾಲಿಲ್ಲ, ಪುಣ್ಯದಲ್ಲಿ ಮಾತ್ರ ಪಾಲು. ಪುಣ್ಯದಲ್ಲಿ ಮಾತ್ರ ಪಾಲು, ಪಾಪದಲ್ಲಿ ಪಾಲಿಲ್ಲ. ನೀವು ಮಣ್ಣು ತಿನ್ನಿ, ನೀವು ಹಾಳಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ ನೀವು ಹಾಸಿ. ನಿನ್ನ ಮಕ್ಕಳ ಕೊರಳಿಗೆ ಅಗ್ಗಾತಿ, ನಿನ್ನ ಕಾಲಿಗೆ ಕಷ್ಟ ಹಾಡಲ್ಲಿ ಬಾವಿಗೆ. ನೀವು ತಿನ್ನದ ದಾರಿಗೆ ಹೋಗ್ಲಿಕ್ಕೆ ಅದಕ್ಕೆ ಗಂಡ ಮಾಡಿದ ಪುಣ್ಯದಲ್ಲಿ ಉಂಟಂತೆ, ಪಾಪದಲ್ಲಿ ಪಾಲಿಲ್ಲ. ಅವಳ ಪುಣ್ಯದಲ್ಲಿ ಗಂಡಳಿ ಹೇಳಿಲ್ಲ. ಇವ ಪ್ರಾಣಿ ಇವ, ಇವರನ್ನು ದುಡಿದು ಸಾಕ್ಲಿಕ್ಕೆ ಹಾಳಾಗಿ ಮಣ್ಣು ತಿಂದ ಗಂಡನಾದ ಇರ್ಬೇಕಾದಂತೆ. ಹಾಗೆ ಅವನಿಗೆ ಹೊಣೆ ಅದು ಮಾಡಬೇಕು, ಹಾಗೆ ಇರ್ಬೇಕು. ಹಾಗೆ ನಾನು ಎಲ್ಲಿಗೆ ಹೋಗುವುದು? ನಾನು ಹೋಗ್ಲಿಕ್ಕೆ, ಇದು ನನ್ನ ಮನೆ. ನಿನ್ನ ಮನೆ ಆದ್ರೆ ನಾನು ಇಲ್ಲಿಗೆ ಓಡಿಕೊಂಡು ಬಂದದ್ದಲ್ಲ, ನನ್ನನ್ನು ಇಲ್ಲಿ ಇರಿಸಿಕೊಂಡದ್ದು. ನಿನ್ನ ಇರಿಸಿಕೊಂಡದ್ದು, ಇದು ನಿನ್ನ ಮನೆ ಅಲ್ಲ, ಇದು ನನ್ನ ಮನೆ. ನಾನು ಹೇಳಿದ ಹಾಗೆ ಎಲ್ಲಿ ನಡಿಬೇಕಾದ ಈ ಮನೆಗೆ ಯಜಮಾನ ನಾನು. ಏನ್ ಯಜಮಾನ? ನಾನೇ ಯಜಮಾನ. ಯಾರು? ನಾನೇ. ನನ್ನ ಅಪ್ಪ? ಏ, ನಿನಗೆ ಯಜಮಾನ ನಾನು, ಈ ಮನೆಗೂ ನಾಳೆ. ನೀನಲ್ಲ. ನಾನೇ. ಹೋಗ್ತೇಲ್ವ? ಇಲ್ಲಿ ಹೋಗುದಿಲ್ವೆ? ನೀನ್ ತರುದಿಲ್ವಾ? ಬೇಟೆ ಆಡಿ ತರುದಿಲ್ಲ? ನೀನು ಹೋಗೆ ತರುದಿಲ್ವಾ? ನೀನಂತದ್ದು ಹೋಗುವುದು ನಾನಲ್ಲ, ನೀನು ಮಾತ್ರ ಹೋಗುವುದಲ್ಲ. ಬಿದ್ದವಲ್ಲ, ಹುಟ್ಟಿಸಿದೆಯಲ್ಲ ಮಕ್ಕಳನ್ನು. ಅಲ್ಲ, ಮೇಲಿದ್ದು ಬಿತ್ತದ್ದು ಎಲ್ಲ ಹುಟ್ಟಿದ್ದು. ನೀನೇ ಎತ್ತದ್ದು? ಎತ್ತದ್ದು ನಾನಾದ್ರೂ ಜೊತೆ. ಕಾರಣ ನೀನು. ಕಾರಣ ನೀನೇ. ಮಕ್ಕಳನ್ನೆಲ್ಲ ಕರೆದುಕೊಂಡು ಸತಿಯ ಕೆಟ್ಟು ನೋಡಿ ಮನದಲ್ಲಿ ವ್ಯತಿಸುತ್ತಲೇ
ಸುತ್ತಲೆ ನಡೆ ತಂದು ಜೀವನ ಅಂತ ಭಾವಿಸಿದ್ದೆ. ನನ್ನ ಹೆಂಡತಿ ನನ್ನ ಮಕ್ಕಳು ಅವರನ್ನು ಸಾಕಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ದಾರಿಯಲ್ಲಿ ಸಿಕ್ಕ ಸಿಕ್ಕವರ ಮಂಡೆಯನ್ನು ಹೊಡೆದು ಅವರ ರುಂಡವನ್ನು ಚೆಂಡಾಡಿ ರಕ್ತದ ಓಕುಳಿಯಲ್ಲಿ ಕೈ ತೊಳೆದು ನನ್ನ ಮಕ್ಕಳ ಉದರವನ್ನು ತುಂಬಿಸ್ತಾ ಇದ್ದೆ. ಆದ್ರೆ ಸ್ವಾಮಿ, ಒಂದು ದಿವಸವೂ ಯಾರ ತಲೆಗೆ ನಾ ಬರ್ತಿದ್ದೇನೋ ಅವರ ಮನೆಯಲ್ಲಿಯೂ ಮಕ್ಕಳಿದ್ದಾರೆ, ಅವರ ಮನೆಯ ಮಕ್ಕಳು ತಮ್ಮ ಅಪ್ಪನ ದಾರಿ ನಿರೀಕ್ಷೆಯಲ್ಲಿ ಇರ್ತಾರೆ, ಅವರ ಮಕ್ಕಳನ್ನು ಸಾಕಬೇಕಾದ ಹೊಣೆಗಾರಿಕೆ ಅವರಿಗಿದೆ ಎನ್ನುವಂತಹ ಯೋಚನೆ ಒಂದು ದಿವಸವೂ ನನಗೆ ಆಗಲಿಲ್ಲಲ್ಲ. ಈಗ ನನ್ನ ಕಣ್ಣು ತೆರೆಸಿದಿರಿ. ನೀವಾಡಿದ ಪ್ರಶ್ನೆಗೆ ಉತ್ತರವಾಗಿ ಸತಿ ಸುತರು ಎಲ್ಲ ಕೈಬಿಟ್ರೆ ಈ ಜಗತ್ತಿನಲ್ಲಿ ನಾ ಏಕಾಂಗಿಯಾಗಿದ್ದೇನೆ. ಹಾಗೆ ಅಂತ ನಾನು ಗಳಿಸಲಿಲ್ವೇ? ಬೇಕಾದಷ್ಟು ಗಳಿಸಿದ್ದೇನೆ. ಏನನ್ನು ಗೊತ್ತೇ? ಪಾಪದ ಲೇಪ ಎನ್ನುವ ಗಂಟನ್ನು ನನ್ನ ಶಿರದಲ್ಲಿ ಹೊತ್ತು ಯಾರು ಇಲ್ಲದೆ ಅನಾಥನಾಗಿ ಪ್ರಪಂಚವನ್ನೇ ತಿರುಗುವಂತಹ ಸ್ಥಿತಿ ನನಗೆ ಬಂದಿದೆ. ನನ್ನನ್ನು ತಮ್ಮ ಅಂತ ಕರೆದಿದ್ದೀರಲ್ಲ, ಅಣ್ಣನ ಜಾಗದಲ್ಲಿ ನಿಂತು ನನ್ನ ಬದುಕಿಗೆ ಒಂದು ದಾರಿ ತೋರಿಸಿ ಸ್ವಾಮಿ, ದಾರಿ ತೋರಿಸಿ. ಮರುಗ ಬೀಡಲೆ ತಮ್ಮ ಧರೆಗೆ ಸುಳುವದ ಪಾಪ ಕರಿಸುವ ಮಂತ್ರವೊಂದಿತು. ಮರುಗ ಬೀಡಲೆ ತಮ್ಮ ಧರೆಗೆ ಸುಳುವ ಜಪಿಸಲು ಎರಡಕ್ಕರದ ಮಂತ್ರ
ಗತಿಗಳಲ್ಲಿ ಮಾಡಿದ ಹಲವಾರು ವಿಚಾರಗಳು ಈಗ ನಿನಗೆ ಪಾಪ ಅದು ನಾನು ಮಾಡಿರುವುದು ತಪ್ಪು ಅಂತ ಮನವರಿಕೆಯಾಗುವಂತ ಸನ್ನಿವೇಶದಲ್ಲಿ ನೀ ಬಂದು ನಿಂತಿದ್ದೀಯ. ಈ ಜನ್ಮ ಸಾಕಾಗ್ಲಿಕ್ಕಿಲ್ಲ ಇದನ್ನು ತೊಳೆಯುವುದಕ್ಕೆ. ಹೌದಪ್ಪ, ಹಲವರ ತಲೆಮಂದೆ ಉಳಿಯುವಾಗ ಕಾಣದೇ ಇರುವಂತಹ ಕಾರುಣ್ಯ ಈ ಕಾಲಕ್ಕೆ ನಿನಗೆ ಇಲ್ಲ, ನಾ ತಪ್ಪು ಮಾಡ್ತಾ ಇದ್ದೇನೆ, ಬೇರೆ ದಾರಿ ಬೇಕು ಅಂತ ಹೇಳುವಲ್ಲಿ ಅವರಿಗೆ ಮುಂದಾಗಿದೆ ಅಂತಾದ್ರೆ ನೀವಾಡಿದ ವಚನವೇ ಕಾರಣ. ಸರಿಯಪ್ಪ, ಯಾವುದು ಜೊತೆಗೆ ಬರ್ಲಿಲ್ಲ ಅಂತ ನೀ ಚಿಂತೆ ಮಾಡ್ಬೇಕ? ಯಾರು ಬರ್ಲಿಲ್ಲ, ಬಂದದ್ದು ಒಂದೇ ಒಂದು ನಾ ಮಾಡಿದ ಪಾಪದ ಲೇಪ. ಯೋಚಿಸಬೇಕಾದ್ದು ಅಷ್ಟೇ. ಯಾವ ಕಾರಣಕ್ಕೂ ನಮ್ಮ ಬೆನ್ನ ಹಿಂದಿನಲ್ಲಿ ನಮ್ಮ ಹೆಂಡತಿಯೂ ಬರುವುದಿಲ್ಲ, ಮಾಡಿದ ಧನವೂ ಬರುವುದಿಲ್ಲ, ಅಡಗಿಸಿಟ್ಟಿರಬಹುದಾದಂತಹ ಹಣವೂ ಬರುವುದಿಲ್ಲ. ನಾವು ಜೊತೆಯಾಗಿ ಕೊಂಡು ಹೋಗುವುದು ಎರಡನ್ನು ಮಾತ್ರ. ಯಾವುದು? ಆಚರಿಸಿದ ಪುಣ್ಯ, ಗಳಿಸಿದ ಪಾಪ. ಯಾವುದು ಪುಣ್ಯವಾಗಿ ನಮ್ಮಲ್ಲಿರ್ತದೆಯೋ ಅದು ನಮ್ಮನ್ನು ಉನ್ನತೋನ್ನತವಾಗಿ ಮುಂದುವರಿಸುತ್ತದೆ, ಉತ್ಕರ್ಷೆಯ ದಾರಿಗೆ ಮುಟ್ಟಿಸ್ತದೆ. ಯಾವುದು ಪಾಪ ಉಂಟೋ ಅದು ನಮ್ಮನ್ನು ಮತ್ತಷ್ಟು ಅಧಪ್ಪತನಕ್ಕೆ ತಳ್ಳುತ್ತದೆ. ಅಂತಹ ಪಾಪದ ಲೇಪವನ್ನು ಕಳೆದುಕೊಳ್ಳುವುದಕ್ಕೆ ಇದುವೇ ಸರಿಯಾದ ಕಾಲ ಅಂತ ನೀ ತಿಳಿಬೇಕಪ್ಪ. ಅಂದ್ರೆ ಕಾರಣ ಉಂಟು, ನಿಮ್ಮನ್ನು ಉದ್ಧರಿಸುವುದೇ ನಮ್ಮ ಲಕ್ಷ್ಯವೂ ಆಗಿತ್ತು. ಲೋಕದ ಸರ್ವರ ದುರಿತವನ್ನು ದೂರ ಮಾಡಿ ಅವರಿಗೆ ಒದಗಿರುವ ಪಾಪದ ಲೇಪವನ್ನು ಕಳೆದುಕೊಳ್ಳುವುದಕ್ಕೆ ಇರುವುದು ಒಂದೇ ಮಂತ್ರ. ಯಾವ ಮಂತ್ರ? ಅದು ತಾರಕ ಮಂತ್ರ. ಅಂದ್ರೆ ಅದುವೇ ರಾಮ ಮಂತ್ರ ಅಂತ ಹೇಳಲ್ಪಟ್ಟದ್ದು. ಯಾವ ರಾಮ ಮಂತ್ರವನ್ನು ಸ್ಮರಣ ಮಾತ್ರದಿಂದಲೇ ಶರಣನಾದವ ತನ್ನ ಪಾಪವನ್ನು ಕಳೆದುಕೊಳ್ಳುತ್ತಾನೆ, ತನ್ನ ಭವದ ಸಾಗರವನ್ನು ದಾಟುವುದಕ್ಕೆ ಕಾರಣವಾಗುತ್ತದೆ. ಅಂತಹದ್ದೇ ವಿಶೇಷವಾದ ಮಂತ್ರಪ್ಪ ಅದು. ಮಾತ್ರವೇ ಅಲ್ಲ, ರಾ ಅಂತ ಉಚ್ಚರಿಸಿದ ಕಾಲಕ್ಕೆ ಒಳಗಿರಬಹುದಾದ ಸರ್ವ ಪಾಪವು ಹೊರಗೆ ಹೇಯಲ್ಪಡುತ್ತದೆ. ಮಾ ಅಂತ ಉಚ್ಚರಿಸುವ ಕಾಲಕ್ಕೆ ಬಾಯಿ ಅಡ್ಡವನ್ನು ತನ್ಮೂಲಕವಾಗಿ ಕವಾಟವನ್ನು ರಕ್ಷಣೆ ಮಾಡುವ ಹಾಗೆ ಹೊರಗಿನಿಂದ ಬರಬಹುದಾದ ದೌಷ್ಟ್ಯವು ಪಾಪವು ಒಳ ಸೇರದಂತೆ ಅದು ತಡೆಯುತ್ತದೆ. ಅಂತಹ ಮಂತ್ರವನ್ನು ನಾನು ನಿನಗೆ ಬೋಧಿಸ್ತೇನೆ. ಈ ಪಾಪಿಯ ನಾಲಿಗೆಯಲ್ಲಿಯೂ ಆ ಮಂತ್ರ ಉಚ್ಚರಿಸುವುದಕ್ಕೆ ಸಾಧ್ಯ ಉಂಟೇ ಸ್ವಾಮಿ? ಆಗುತ್ತದೆ, ಆಗುವ ಹಾಗೆ ನಾವು ಮಾಡುತ್ತೇವೆ. ಸರಸಿಯಲ್ಲಿ ನಿಂತು ಇದೋ ಕಾಣುತ್ತಿರುವಂತಹ ಮರದ ಕೆಳಗೆ ಕುಳಿತು ಏಕೋ ಮನಸ್ಸಿನಿಂದ ನಿನ್ನ ಹೃದಯವನ್ನು ನೀನು ಆಚರಿಸುವಂತಹ ನೀನು ಉಡುವಂತಹ ಮಾತಿಗೆ ನೀನು ಕಿವಿಯಾಗುತ್ತಾ ಹೋಗು, ಅದನ್ನೇ ಮುಂದುವರಿಸುತ್ತಾ ಹೋಗು. ಹೇಳಿ ಸ್ವಾಮಿ. ರಾಮ ಅಂತ ಹೇಳಬಹುದು, ಎಲ್ಲಿಂದ ಬರಬೇಕು ಸ್ವಾಮಿ ನನಗೆ? ತನ್ನ ನಾಲಿಗೆಯಲ್ಲಿ ಉಚ್ಚರಿಸುವುದಕ್ಕೆ ಸಾಧ್ಯ ಪುಟ್ಟ ಉಪಾಯ ನಾನು ಹೇಳ್ತೇನೆ. ಓ ಅಲ್ಲಿ ಕಾಣುತ್ತಾ ಇರುವುದೇನು? ಅದು ಮರ. ಓ ಇಲ್ಲಿ ಕಾಣುತ್ತಿರುವುದೇನು? ಮರ. ಇಲ್ಲಿ ಕಾಣುತ್ತಾ ಇರುವುದು ಮರ, ಅಲ್ಲಿ ಕಾಣುತ್ತಿರುವುದು ಮರ, ಇಲ್ಲಿ ಕಾಣುತ್ತಿರುವುದು ಮರ, ಇಲ್ಲಿ ಕಾಣುತ್ತಿರುವುದು ಮರ, ಇಲ್ಲಿ ಕಾಣುತ್ತಾ ಇರುವುದು ಮರ, ಇಲ್ಲಿ ಕಾಣುತ್ತಾ ಮರ, 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 ಮರ. ಜೀವನರು ಬಂದು ನೌಕರ ನೋಡಲಂದು ಕೈಡರು ಪುಸ್ತಕಗಳು
ಪ್ರಯಾಣಿಗಳಾಗಿ ನಾವು ಸಂಚರಿಸುತ್ತಾ ಬಂದಿದ್ದೇವೆ. ಇಂದು ಕೂಡ ಈ ಮಾರ್ಗವಾಗಿ ಸಂಚರಿಸುವಾಗ ರಾಮ 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 ಎನ್ನುವಂತಹ ಮಂತ್ರದ ಉಚ್ಚಾರಣೆ ನಮ್ಮ ಕಿವಿಗಳಿಗೆ ಕೇಳುತ್ತಾ ಉಂಟು. ಹೌದು, ಏನು ಎಲ್ಲಿಂದ ಅಂತ ನೋಡುವಾಗ ಆಹಾ ಒಂದು ಯೋಚನೆ ಬರ್ತಾ ಉಂಟು. ಕೆಲವು ಕಾಲದ ಹಿಂದೆ ಈ ಪ್ರದೇಶಕ್ಕೆ ಬಂದಾಗ ವೃಕ್ಷನಿಗೆ ನಾವು ರಾಮನಾಮವನ್ನು ಬೋಧಿಸಿ ಹೋದವರು. ಅದೇ ಇರಬೇಕು ನೋಡಿದ್ರೋ ಆ ಕಡೆಗೆ ಎತ್ತರವಾಗಿ ಬೆಳೆದಿದೆ ಈ ವಲ್ಮೀಕ ಕುತ್ತದ ಒಳಗಿನಿಂದ ಈ ಧ್ವನಿ ಬರ್ತಾ ಉಂಟು. ಹಾಗೆಂದು ಕುತ್ತವನ್ನು ಒಡೆದರೆ ಉಂಟಾದ್ರೆ ಅವನಿಗೂ ಘಾತವಾದೀತು. ಅದಕ್ಕಾಗಿ ಈ ಪರ್ಜನ್ಯಾಧಿಪನಾದಂತಹ ಸುರಪ್ಪನನ್ನು ಸ್ಮರಿಸುವುದಕ್ಕೆ ಪರ್ಜನ್ಯ ಮಂತ್ರವನ್ನು ಪಠಿಸಿ ಬಿಳೆಗೆ ಮಳೆಯನ್ನು ಸುರಿಸಿ ವಲ್ಮೀಕವನ್ನು ಸರಿಯುವ ಹಾಗೆ ಮಾಡೋಣ. ಕೈಯನ್ನು ನೀಡಿ ನಿನ್ನನ್ನು ಮೇಲಕ್ಕೆತ್ತಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಇರಿಸಿಕೊಂಡವರಿದ್ದೆ. ಓ, ಕಾಲದ ಹಿಂದೆ ನಿನಗಾಗಿಯೇ ಓದಿಸಿ ಹೋಗಿದ್ದೆವು ನಾವು, ನಿರತವಾಗಿ ಸ್ಮರಣೆಯನ್ನು ಮಾಡುತ್ತಾ ಇರು. ಎಷ್ಟು ಕಾಲ ಕಳೆದು ಹೋಯಿತು ಅಂತ ಗೊತ್ತಿಲ್ಲ. ಕುತ್ತವೇ ಬೆಳೆದು ನಿಂತರಾದರೂ ನೀನು ಆಡುತ್ತಿರುವಂತಹ ಮಾತಿಗೆ ವಿಳಂಬವೇ ಆಗಲಿಲ್ಲ, ವಿಷಮತೆಯೇ ಬರಲಿಲ್ಲ. ನಿರತ ವ್ಯಾಹರಣದ ಮೂಲಕವಾಗಿ ನೀನು ಈಗ ಶುದ್ಧಾತ್ಮನಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿದ್ದೀಯ. ಹಾಗಾಗಿ ಹೋದಂತಹ ಯಾವ ಒಂದು ವಿಚಾರಗಳುಂಟೋ ಅದರ ಬಗೆಗಾಗಿ ಆಲೋಚನೆ ಮಾಡಬೇಕಾದ ಕಾಲವೂ ಇದಲ್ಲ. ವಲ್ಮೀಕದ ಒಳಗೆ ನೀನಿದ್ದವನು, ಪರ್ಜನ್ಯಾಧಿಪನನ್ನು ಸ್ಮರಿಸುವುದರ ಮೂಲಕವಾಗಿ ವಲ್ಮೀಕವೇ ಕರಗಿ ಹೋಗುವ ಹಾಗೆ ಮಾಡಿದವರು ನಾವು. ಹಾಗಾಗಿ ಇನ್ನು ಮುಂದಕ್ಕೆ ನಿನ್ನನ್ನು ವಾಲ್ಮೀಕಿ ಎನ್ನುವ ಹಾಗೆ ಲೋಕ ಗುರುತಿಸುವ ಹಾಗೆ ಆಗಲಿ. ಅಷ್ಟು ಮಾತ್ರವೇ ಸಾಲುವುದಿಲ್ಲವಪ್ಪ. ಹೇಗೆ ಮಂಜೆ ಕವಿದಿರಬಹುದಾದ ವಾತಾವರಣದಲ್ಲಿ ಪತಿಕರೊಬ್ಬ ನಡೆದು ಹೋಗುವ ಕಾಲಕ್ಕೆ ಸೂರ್ಯಕಿರಣ ಬಿದ್ದಾವಾಗ ಅವನಿಗೆ ದಾರಿ ತೋರುತ್ತದೆ, ಹಾಗೆಯೇ ರಾಮ ಎನ್ನುವಂತಹ ಆ ಬೆಳಕನ್ನು ನಿನಗೆ ಒದಗಿಸಿಕೊಟ್ಟು ನಿನಗೆ ಹೊಸ ಬದುಕನ್ನು ನಾವು ಕೊಟ್ಟವನು. ಮೇಧಿನಿಗೆ ನೀ ನವ ಮನುಜನಾದೆ, ಹಾಗೆಂದು ಇದುವೇ ಸಾಧನೆ ಅಂತ ತಿಳಿಬೇಡ. ಸಾಧಿಸೈ ಬ್ರಹ್ಮ ಋಷಿ ಪದವ, ಬ್ರಹ್ಮ ಋಷಿ ಪದವನು ಧನ್ಯ ದರ್ಶನ ಭಾಗ್ಯವನ್ನು ಕಲ್ಪಿಸಿ ಉದ್ಧಾರದ ಮಾರ್ಗವನ್ನು ತೆರೆದು ಅದಕ್ಕೆ ಬೇಕಾದ ಮಂತ್ರ ದೀಕ್ಷೆಯನ್ನಿತ್ತು ಸಾಧನೆಯ ಪಥದಲ್ಲಿ ಮುನ್ನಡೆಸುವುದಕ್ಕೆ ಪ್ರಚೋದಿಸಿದ ಕಾರಣದಿಂದಲೇ ರಾಮನಾಮ ವ್ಯಾಹರಣವನ್ನು ಮಾಡುವಂತಹ ದಿವ್ಯಯೋಗ ಪ್ರಾಪ್ತವಾಯಿತು. ಪ್ರೇರಕವಾದ ಕಾರಕವಾದ ತಾರಕವಾದ ಮಂತ್ರ ಸರ್ವೋದ್ಧಾರಕವೂ ಹೌದು ಎಂಬುದನ್ನು ಅನುಭವ ಗಮ್ಯವಾಗಿ ಅರಿತುಕೊಂಡೆ. ಕಾಲ ಎಷ್ಟು ಎಂಬುದರ ಪರಿವೆಯಿಲ್ಲದೆ ದೇಶ ಯಾವುದು ಎಂಬ ಎಚ್ಚರವನ್ನು ಕಳೆದುಕೊಂಡವನಾಗಿ
ರಾಮ ಎಂಬ ನಾಮದಿಂದ ಹುಟ್ಟಿದಂತಹ ಅಂತರಂಗದ ಬೆಳಕೇನುಂಟು, ಅದರಲ್ಲೇ ಲೀನನಾಗಿ ಲೀನನಾಗಿ ಅದರ ಅರ್ಥ ವಿಸ್ತಾರವನ್ನು ಅರಿಯುತ್ತಾ ಇರುವ ವೇಳೆಯಲ್ಲಿ ಮರಳಿ ಬಂದು ಕಾಲದೇಶಗಳತ್ತ ನನ್ನನ್ನು ಜಾಗೃತರನ್ನಾಗಿಸಿ ಜಾಗೃತನಾದ ಬಳಿಕ ನವಾಭಿಧಾನವನ್ನಿತ್ತು ವಾಲ್ಮೀಕಿ ಅಂತ ನನ್ನನ್ನು ಮಾನಿಸಿ. ಆದರೆ ದೇಹದ ಕುರಿತಾದಂತಹ ಪ್ರಮತ್ತೆ ಇದ್ದಂತಹ ಪೂರ್ವಸ್ಥಿತಿಯನ್ನು ಕಳೆದು ದೇಹಾಭಿಮಾನವನ್ನು ತೊರೆದು ದೇಹಾಂತರಂಗದಲ್ಲಿರುವಂತಹ ಆತ್ಮೋದ್ಧಾರದ ಮಾರ್ಗದಲ್ಲೇ ಮುನ್ನಡೆಯುವ ಪ್ರಚೋದನೆಯನ್ನು ನಿಮ್ಮಿಂದ ಹೊಂದಿದಂತಹ ನಾನು ಮತ್ತೆ ದೇಹಭಾವದಿಂದ ಬಹಿರಂಗ ಪ್ರಪಂಚಕ್ಕೆ ಕಣ್ತೆರೆದ ಕಾಲದಲ್ಲಿ ಇದ್ದ ದೇಹ ನಿತ್ಯ ನೆಲ ಹೊಂದಿದಂತಹ ಕಾಲ ಇದೆಲ್ಲವೂ ಬಾಧಕವಾಗುವಾಗ ಯಾಕಾದ್ರೂ ಎಬ್ಬಿಸಿದರೋ ಅಂತ ಅರೆ ಕ್ಷಣ ಕಂಡತ್ತು. ಆದರೆ ಸಾಧನೆಯ ಸೋಪಾನ ಪಂಕ್ತಿಗಳನ್ನು ಉತ್ತರಿಸ್ತಾ ಬ್ರಹ್ಮರ್ಷಿ ಪದದ ತನಕ ತಪಸ್ಸನ್ನು ಮುನ್ನಡೆಸಿ ಅಂತ ನೀವು ಆಶೀರ್ವದಿಸಿದ್ದೇನುಂಟು, ಅದೇ ನನಗೆ ಮುಂದಿನ ಕರ್ಮ ದೀಕ್ಷೆಯನ್ನು ಕೊಟ್ಟಿದೆ ಅಂತ ಪರಿಭಾವಿಸ್ತೇನೆ. ಆತ್ಮಾನಂದ ಲೀನನಾಗಿ ಅನ್ನಮಯ ಮನೋಮಯ ಜ್ಞಾನಮಯ ವಿಜ್ಞಾನಮಯ ಕೋಶಗಳನ್ನು ದಾಟಿ ಆನಂದಮಯ ಕೋಶ ವಿಹಾರಿ ಆಗುವಂತೆ ಆ ರಾಮನಾಮವೇ ಮಂತ್ರವಾಗಿ ನನಗೆ ಪ್ರಚೋದನೆ ಕೊಡ್ತದೆ ಅಂತಾದರೆ ಗುರುವರೇಣ್ಯರಾದಂತಹ ನೀವು ಜನ್ಮ ಜನ್ಮಾಂತರದ ಕರ್ಮ ಸಂಕಲೆಯನ್ನು ಬಿಡಿಸಿ ಆತ್ಮೋದ್ಧಾರದ ಮಾರ್ಗದಲ್ಲಿ ಅತ್ಯಂತ ಎತ್ತರವನ್ನು ಹೊಂದುವಲ್ಲಿ ಪರಮಾನುಗ್ರಹ ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಸಾಧನೆಯ ಪಥದಲ್ಲಿ ವಿಗ್ರಹ ಪರಂಪರೆಗಳು ಬಂದರೆ ನೀವಾಗಿ ತಿಳಿದು ಬಂದು ಹೀಗೆ ಕರಾವಲಂಬನವನ್ನಿತ್ತು ಉದ್ಧರಿಸುವ ಕೃಪೆ ದೋರಬೇಕು. ತಾವು ಅಭೀಪ್ಸೆಯನ್ನು ಹೊಂದಿದಂತಹ ಬ್ರಹ್ಮರ್ಷಿ ಪದದ ತನಕದ ನಡಿಗೆ ಅಬಾಧಿತವಾಗುವಂತೆ ಅನುಗ್ರಹಿಸಿ ಶ್ರೇಯೋಭಿರಸ್ತು. ತಪದಲ್ಲೇ ತೊಡಗಿಕೊಳ್ತೇನೆ.